ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಪ್ರೊ ಕಬಡ್ಡಿ ಸೀಸನ್ 8ರಲ್ಲಿ ಬುಲ್ಸ್ ತಂಡ ಮತ್ತೊಮ್ಮೆ ಎಡವಿದೆ ವೀಕ್ಷಕರೇ. ಲಾಸ್ಟ್ ಮ್ಯಾಚು ಕೂಡ ಗೆಲ್ಲೋ ಮ್ಯಾಚು, ಈ ಮ್ಯಾಚು ಕೂಡ ಗೆಲ್ಲೋ ಮ್ಯಾಚು, ಎರಡು ಪಂದ್ಯ ಗೆಲ್ಲುವಂಥ ಪಂದ್ಯವನ್ನು ಸೋತಿದೆ. ಪವನ್ ಕುಮಾರ್ ಶರಾವತ್ ಏನಪ್ಪ ಅಂದರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಅಲ್ಲಿ ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಬರ್ತೀನಿ. ಪವನ್ ಕುಮಾರ್ ಶರಾವತ್ ಹೇಳಿದ್ರು ಮೊದಲಿನದಾಗಿ, ಗುರು ನನ್ನಿಂದನೇ ಸೋತಿದ್ದು, ನಾನು ಕರೆಕ್ಟಾಗಿ ರೈಡು ಕೂಡ ಮಾಡಿಲ್ಲ, ಇವತ್ತು ನಾನು ಸೂಪರ್ ಟೆನ್ ಕೂಡ ಮಾಡೋಕ್ಕಾಗಿಲ್ಲ, ಆದರೆ ನಮ್ಮ ಡಿಫೆನ್ಸ್ ಚೆನ್ನಾಗಿ ಮಾಡ್ತಿತ್ತು, ಕೊನೆ ಕೊನೆಯಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ, ನಮ್ಮ ಡಿಫೆಂಡರ್ಸ್ಗಳಿಗೆ ಸೈಕ್ ಸೈಕ್ ಆಗ್ತಾರೆ ಆಡ್ಬಿಟ್ರು, ನಮ್ಗೆ ಏನಾಗುತ್ತೋ ಗೊತ್ತಿಲ್ಲ. ಲಾಸ್ಟ್ ಲಾಸ್ಟಲ್ಲಿ ಕೈ ಚೆಳ್ಬಿಡ್ತೀರಿ, ಇದು ನನ್ನ ತಪ್ಪೋ ನನ್ನ ಕ್ಯಾಪ್ಟೆನ್ಸಿಯ ತಪ್ಪೋ ಅದು ಕೂಡ ನನಗೆ ಅರ್ಥ ಆಗ್ತಿಲ್ಲ. ಒಟ್ಟಿನಲ್ಲಿ ನನ್ನಿಂದನೇ ಸೋಲು ಬಂದಿರೋದು, ನನ್ನ ಟೀಮ್ನ ಕರೆಕ್ಟಾಗಿ ಕಂಟ್ರೋಲ್ ಮಾಡಬೇಕಾಗಿತ್ತು, ಕಂಟ್ರೋಲ್ ಮಿಸ್ ಆಯಿತು, ಅದಕ್ಕೆ ನಮ್ಮ ತಂಡ ಕೊನೆ ಕೊನೆಯಲ್ಲಿ ಕೈ ಚೆಲ್ತಿರೋದು. ಡೆಲ್ಲಿ ವಿರುದ್ಧನೂ ನಾವು ಇದೇ ಥರ ತಪ್ಪನ್ನು ಮಾಡಿದ್ರಿ, ಇದೀಗ ಗುಜರಾತ್ ವಿರುದ್ಧನೂ ಈ ಥರ ತಪ್ಪನ್ನು ಮಾಡಿದಿರಿ, ಇದೀಗ ನಾವು ಫೈನಲ್ಗೆ ಕ್ವಾಲಿಫೈ ಆಗೋದಿಲ್ಲ ಅಂತ ನಮ್ಮ ಪವನ್ ಕುಮಾರ್ ಶರಾವತ್ ಅವರು ಇಂಡೈರೆಕ್ಟ್ ಆಗಿ ಅಂತಾರೆ. ತುಂಬ ತುಂಬ ಬೇಜಾರಾಗುತ್ತೆ ವೀಕ್ಷಕರೇ, ಈ ಒಂದು ಮಾತು ಪವನ್ ಕುಮಾರ್ ಶರಾವತ್ ಅವರು ಹೇಳಿದಾಗ. ಯಾಕಪ್ಪ ಅಂದರೆ, ಆಗಲ್ಲ ಗುರು, ಇನ್ನು ಮೂರು ಮ್ಯಾಚ್ ಇದೆ, ಮೂರು ಮ್ಯಾಚು, ಪಟ್ನಾ ಪೈರೇಟ್ಸ್ ಮೇಲೆ ಒಂದು ಮ್ಯಾಚ್ ಇದೆ, ಏನು ಮಾಡ್ತೀರಾ ಪಟ್ನಾ ಪೈರೇಟ್ಸ್ ಅವ್ರ ಮೇಲೆ, ತುಂಬ ತುಂಬ ಕಷ್ಟ ಆಗುತ್ತೆ ಅವ್ರ ವಿರುದ್ಧ ಗೆಲ್ಲೋದು. ಬುಲ್ಸ್ ತಂಡಕ್ಕೆ ಇದೀಗ ದೊಡ್ಡ ಸಂಕಷ್ಟ, ಹೇಳ್ಕೊಳಕ್ಕಾಗಲ್ಲ, ಆ ರೀತಿ ಇದೆ ಸಿಚುವೇಶನ್ನು. ಇವತ್ತು ಎಡವಿದ್ದಾರೆ ನಮ್ಮ ಡಿಫೆನ್ಸ್, ಕೊನೆ ಕೊನೆಯಲ್ಲಿ ಏನಾಯ್ತೋ ಗೊತ್ತಿಲ್ಲ, ತಲೆಕೆಟ್ ನನ್ನ ಮಕ್ಕಳು ಥರ ಆಡ್ತಿದ್ದಾರೆ, ಬೈದು ಬಿಡ್ಬೇಕು ಅನಿಸ್ತಿದೆ ಡಿಫೆಂಡರ್ಸ್ಗೆ, ಹೋಗಿ ಹೊಡೆದ್ಬಿಡೋಣ ಟಿ ವಿ, ಆ ಥರ ಅನ್ನಿಸಿತ್ತು. ಶಾಂತವಾಗಿ ಇರ್ತೀನಿ, ಪವನ್ ಕುಮಾರ್ ಶರಾವತ್ ಹೇಳಿದರೆ ನಾನೇ ತಪ್ಪು, ನನ್ನಿಂದನೇ ತಂಡ ಸೋತಿದೆ ಅಂತ ಹೇಳ್ಬಿಟ್ರೆ ಆಗೋಯ್ತಾ, ಗೆಲುವು ಬೇಕು ನಮಗೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.